ಹೇ ಗಾಯ್ಸ್, ವೆಲ್ಕಮ್ ಟು ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮಗೆಲ್ಲ ಇವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತೀವಿ, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ. ಖಂಡಿತ ಇವತ್ತು ಹೊಸ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ. ಹಾಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ಹಾಗಿದ್ರೆ ನೋಡೋಣ ಬನ್ನಿ ಯಾವ ರೀತಿ ಗೋಬಿ ಮಂಚೂರಿಯನ್ ಮಾಡೋದಂತ. ಮೊದಲಿಗೆ ಗೋಬಿ ಮಂಚೂರಿ ಮಾಡೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಈ ಬೌಲ್ಗೆ ಅರ್ಧ ಎಲೆಕೋಸನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೀಟಾಗಿ ಶೇಪ್ ಬರುತ್ತೆ ಗೋಬಿ ಮಂಚೂರಿದು. ಇವಾಗ ಇದೇ ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ, ಹಾಗೂ 1/2 ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಪೂರ್ತಿ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳೋಣ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ 1/4 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ 1/2 ಟೇಬಲ್ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಬೇಕಾದವರು ಕಾಶ್ಮೀರ್ ಚಿಲ್ಲಿ ಪೌಡರ್ ಬರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಹಾಗೂ ಸುಜ್ಜಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1/2 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ ನಾನು, ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು 1 ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವೇನಾದರೂ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದರೆ ಫುಡ್ ಕಲರ್ನ ಸ್ಕಿಪ್ ಮಾಡ್ಕೊಳ್ಳಿ, ಯಾಕೆಂದರೆ ಅದೇ ಬ್ರೈಟ್ ಕಲರ್ ಇರುತ್ತೆ. ನಾನಿಲ್ಲಿ ನಾರ್ಮಲ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಿಗೆ ನೀರು ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಎಳೆಕೋಸ್ ನೀರು ಬಿಡುತ್ತೆ. ಇವಾಗ ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಳಿ. ಇವಾಗ ನೋಡಿ, ನೀರು ಹಾಕ್ತಿದ್ದಾನೆ, ಇಷ್ಟೊಂದು ನೀರು ಬಿಟ್ಕೊಂಡಿದೆ ಈ ಥರ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರೋಣ. ಜಾಸ್ತಿ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಯಾಕೆಂದರೆ ಕಲಸಿಟ್ಟಿದಾದಮೇಲೆ ಅದು ಸಖತ್ತು ನೀರು ಬಿಟ್ಕೊಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇವಾಗ ಈ ರೀತಿ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಇದನ್ನ 1 ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ಸ್ವಲ್ಪ. ಕಾರ್ನ್ಫ್ಲೋರ್ ಹಾಕೋದು ಏನಕ್ಕೆ ಅಂದರೆ ಬೈಂಡಿಂಗ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಪೂರ್ತಿ ಕಲಸಿದಾಯಿತು. ಈ ರೀತಿ ಮೃದುವಾಗಿ ಕಲಸ್ಕೊಳ್ಳಿ. ಕೆಲವರು ಗಟ್ಟಿ ಕಲಸ್ಬಿಡ್ತಾರೆ, ಗಟ್ಟಿ ಕಲಸೋದ್ರಿಂದ ಚೆನ್ನಾಗಿ ಬರಲ್ಲ. ಈ ರೀತಿ ಮೃದುವಾಗಿ ಕಲಸಿ ಇವಾಗ ಇದನ್ನು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳೋಣ. ಬನ್ನಿ ಫ್ರೆಂಡ್ಸ್, ನೆನೆಯಾಗಿ ಬಿಡಬೇಡಿ ಯಾವುದೇ ಕಾರಣಕ್ಕೂ. ನೆನೆಯಾಗಿ ಬಿಡೋದ್ರಿಂದ ಅದು ಚೆನ್ನಾಗಿ ನೀರು ಬಿಟ್ಕೊಬಿಡುತ್ತೆ. ಸೊ ಕಲಸಿದ ತಕ್ಷಣ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇವಾಗ 1 ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಗೋಬಿ ಮಂಚೂರಿನ ಈ ರೀತಿ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಹಾಕ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಳಿ, ನಾನು ಈ ಸೈಜಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಯಾಕೆಂದರೆ ಕ್ರಿಸ್ಪಿ ಆಗಿರುತ್ತೆ. ಇವಾಗ ಇದು ಪೂರ್ತಿಯಾಗಿ ಬೆಂದಿದೆ, ಇವಾಗ ಇದನ್ನು ತಟ್ಕೊಳ್ಳೋಣ. ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಆಗಿದೆ. ಉಳಿದಿರೋ ಎಲ್ಲ ಹಿಟ್ಟನ್ನು ಇದೇ ರೀತಿ ಕಲ್ಕೊಳ್ಳಿ. ನೋಡಿ, ಇವಾಗ ಇದು ಈ ರೀತಿ ರೆಡಿ ಆಗಿದೆ. ಇವಾಗ ಪಕ್ಕದಲ್ಲಿ 1 ಬಾಣಲಿ ಇಟ್ಕೊಂಡು ಬಾಣಲಿಗೆ 1/2 ಟೇಬಲ್ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1/3-4 ಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸೇರಿ, ಹಾಗೂ 1 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೇಬಲ್ಸ್ಪೂನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಖಾರ ಎಷ್ಟು ಬೇಕೋ ಅದ್ರ ತಕ್ಕನಾಗ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನ್ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇವೆರಡನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಂಗೆ 1 ಟೇಬಲ್ಸ್ಪೂನ್ ಕೆಚಪ್ನ ಹಾಕೋಣ. ಈ ಗೋಬಿ ಮಂಚೂರಿ ಮಾಡೋದು ತುಂಬ ಈಸಿ ಮೆಥಡು, ಸುಮ್ಮನೆ ಕಷ್ಟ ಅಂತ ಕೆಲವ್ರು ಮಾಡೋಕ್ಕೋಗಲ್ಲ. ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ಹೇಳಿರೋ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ.
ಮತ್ತು ಇವಾಗ ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಿಷ್ಟು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿರುತ್ತೆ, ಆದರೆ ಗೋಬಿಗೆ ಮತ್ತು ಚಿಕನಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಇದಿಷ್ಟು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು ನೋಡಿ, ಸ್ವಲ್ಪ ಗಟ್ಟಿ ಅನ್ಸಿದೆ. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಕರಿದಿದ್ವಲ್ಲ ಗೋಬಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟ್ರೀಟಲ್ಲೆಲ್ಲ ಗೋಬಿ ಮಂಜುರಿಯನ್ನು ಎಲೆಕೋಸಲೆ ಮಾಡೋದು, ನಾವು ಇಲ್ಲಿ ಎಲೆಕೋಸಲೆ ಮಾಡಿರೋದ್ರಿಂದ ಸೇಮ್ ಸ್ಟ್ರೀಟ್ ಸ್ಟೈಲ್ ಥರನೇ ಇರುತ್ತೆ. ನಿಮಗೇನೋ ಹೂಕೋಸ್ ಮಂಜುರಿಯನ್ ಬೇಕಂದರೆ ಅದು ರೆಸ್ಟೋರೆಂಟಲ್ಲಿ ಸಿಗುತ್ತೆ, ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಇದು ಸೇಮ್ ಸ್ಟ್ರೀಟ್ ಸ್ಟೈಲಲ್ಲಿ ಆಗಿದೆ, ಅಂಗಡೀಲೇ ಸಿಗುತ್ತೆ, ಅಂಗಡೀಲಿ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಆದರೂ ನಾವು ನಮ್ಮ ಕೈಯಾರೆ ಮಾಡ್ಕೊಂಡು ತಿನ್ನೋದು ಖುಷಿ ಅನಿಸುತ್ತೆ ನೋಡಿ. ಎಷ್ಟು ಈಸಿಯಾಗಿ ಹಾಗೂ ಎಷ್ಟು ಬೇಗ ನಾವು ಎಲ್ಲ ಸಾಮಾನು ಇದ್ದರೆ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಗೋಬಿ ಮಂಜೂರಿ ರೆಡಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗೋಬಿ ಮಂಜೂರಿಯನ್ ರೆಡಿ ಆಗಿದೆ, ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಸಿಂಪಲ್ಲಾಗಿ ಮನೇಲಿರೋ ಪದಾರ್ಥನೇ ಬಳಸಿ ಸ್ಟ್ರೀಟ್ ಸ್ಟೈಲ್ ಥರ ಗೋಬಿ ಮಂಚೂರಿಯನ್ ಮಾಡ್ಕೋಬೋದು ಅಂತ. ರೆಸಿಪಿ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಇವತ್ತು ತೋರಿಸಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.